नमस्कार न्यूज़ एट फोर के स्वागत नानु नविता जे बेंगलुरु आरोग्य इलाके अधिकारी सभ्यता सचिव डॉक्टर सुधाकर नेतृत्व में सभे नड़ीता है विकास सौधी वर्चुअल मूलक मीटिंग केंद्र आरोग्य सचिव मनसुख मांडव्य जो सभे आरंभ आगे विकास सौधी वर्चुअल मूलक मीटिंग है कोरोना तड़े हेगे यहा रीतिया क्रम कैगू मुनचरका क्रम क्रम तेजु अ चर्चा है जो राज्य कैगढ़ मुंजाग्रता क्रम कोरोना तड़गट निटी प्रमुख तक अंश रीतिया जनर अलस डोस अथवा बूस्टर डोस तेजे जनरली जगृति मूडिसंते मास्क कड्डाय धरिसुव रीतियल्लि जनरली तिळि हेळुवंत प्रयत्नगळु आगबेकागिदे निम्म क्रेडिट स्कोर कडिमे इद्रे बैंक साल इरलि मध्वे आगक हुडुगि कूड कोडल्ल क्रेडिट स्कोर इंप्रूव माड्कोबेका फ्रीडम आप अन्न ईगले डाउनलोड माडि ಸ್ವಚ್ಛತೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೇರೆ ಬೇರೆ ರಾಜ್ಯಗಳನ್ನು ಕಾಣಿಸಿಕೊಂಡಿರುವಂತಹ ಬಿಎಫ್ 7 ನ ಪ್ರಕರಣ ರಾಜ್ಯಕ್ಕೆ ಬರದ ಹಾಗೆ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವ ಕುರಿತು ಚರ್ಚೆಯನ್ನು ಮಾಡಲಾಗ್ತಾ ಇದೆ ರಾಜ್ಯಗಳಿಗೆ ಗೈಡ್ಲೈನ್ಸ್ ಅನ್ನು ನೀಡುವಂತಹ ಸಾಧ್ಯತೆ ಇದ್ದು ಈಗ ಕೇಂದ್ರ ಆರೋಗ್ಯ ಸಚಿವರಾಗಿರುವ ಮನ್ಸುಖ್ ಮಾಂಡವ್ಯ ಅವರ ಜೊತೆಗೆ ಸಭೆಯನ್ನು ಮಾಡಲಾಗ್ತಾ ಇದೆ ರಾಜ್ಯಗಳಿಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ವಿದೇಶದಿಂದ ಬರುವವರಿಗೆ ಕಡ್ಡಾಯವಾಗಿ ತಪಾಸಣೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ನೀಡುವ ಸಾಧ್ಯತೆ ಇದೆ ಯಾವುದೇ ರೀತಿಯ ಸಭೆ ಸಮಾರಂಭಗಳಾಗಿರಬಹುದು ಮದುವೆ ಆಗಿರಬಹುದು ಅಥವಾ ಧಾರ್ಮಿಕ ಸಮಾರಂಭಗಳಾಗಿರಬಹುದು ಹೀಗೆ ಅವುಗಳಿಗೆ ಬ್ರೇಕ್ ಹಾಕುವ ಚಾನ್ಸಸ್ ಇದೆಯಾ ರಾಜ್ಯದಲ್ಲಿ ಕೊರೋನಾ ತಡೆಗೆ ಸರ್ಕಾರ ಸರ್ಕಸ್ ಅನ್ನು ಮಾಡುತ್ತಾ ಇದ್ದು ನಾಳೆಯೇ ಹೊಸ ಮಾರ್ಗಸೂಚಿ ಪ್ರಕಟ ಆಗುವ ಸಾಧ್ಯತೆ ಇದೆ ಇದರ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಕಂದಾಯ ಸಚಿವರಾಗಿರುವ ಆರ್ ಅಶೋಕ್ ಅವರು ನಾಳೆ ಮೀಟಿಂಗ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಆರೋಗ್ಯ ಕಂದಾಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆಗೆ ನಾಳೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಈ ಒಂದು ಸಭೆಯಲ್ಲಿ ಇರಲಿದ್ದಾರೆ ಸೋ ಬೆಂಗಳೂರಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ನ ಮುನ್ಸೂಚನೆಯನ್ನ ಈಗ ನೀಡಿದ್ದಾರೆ ಕಂದಾಯ ಸಚಿವರು ಹೊಸ ವರ್ಷದ ಸಂಭ್ರಮಕ್ಕೆ ಪ್ರತ್ಯೇಕ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ನಾಳೆ ಆರೋಗ್ಯ ಕಂದಾಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಬೆಂಗಳೂರಿನ ವಿಧಾನಸೌಧದಲ್ಲಿ ನಾಳೆ ಕೋವಿಡ್ ಸಭೆ ನಡೆಯಲಿದ್ದು ಪಬ್ ಬಾರ್ ರೆಸ್ಟೋರೆಂಟ್ಸ್ ಮಾರ್ಕೆಟ್ಗೆ ರೂಲ್ಸ್ ಅನ್ನು ತರುವಂತಹ ಸಾಧ್ಯತೆ ಇದೆ ಇವೆಲ್ಲದರ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಕಂದಾಯ ಸಚಿವರಾಗಿರುವ ಆರ್ ಅಶೋಕ್ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿದ್ದಾರೆ ಆಶಿಕ್ ಮುಲ್ಕಿ ಈಗ ಕೇಂದ್ರ ಆರೋಗ್ಯ ಸಚಿವರಾಗಿರುವ ಮನ್ಸುಖ್ ಮಾಂಡವಿ ಅವರ ಜೊತೆಗೆ ಸುಧಾಕರ್ ಅವರು ಹಾಗೇನೆ ಅಧಿಕಾರಿಗಳು ಸಭೆ ಮಾಡ್ತಾ ಇದ್ದಾರೆ ಏನು ಗೈಡ್ಲೈನ್ಸ್ ಕೊಡುವ ಸಾಧ್ಯತೆ ಇದೆಯಾ ಪ್ರತ್ಯೇಕ ರಾಜ್ಯಗಳಿಗೆ ಗೈಡ್ಲೈನ್ಸ್ ನೀಡುವ ಸಾಧ್ಯತೆ ಇದೆಯಾ ನಾಳಿನ ಮೀಟಿಂಗ್ ಕೂಡ ಬಹಳ ಮಹತ್ವದ್ದು ಅಂತ ಹೌದು ಖಂಡಿತ ನವಿತಾ ಜೇನ್ ಇವತ್ತು ಆರೋಗ್ಯ ನಮ್ಮ ಆರೋಗ್ಯ ಸಚಿವ ಸುಧಾಕರ್ ಅದೇ ರೀತಿ ಕೇಂದ್ರದ ಆರೋಗ್ಯ ಸಚಿವರ ಜೊತೆ ಒಂದು ವರ್ಚುವಲ್ ಮೀಟಿಂಗ್ ಅನ್ನ ಈಗಾಗಲೇ ನಡೆಸ್ತಾ ಇರುವಂತದ್ದು ರಾಜ್ಯದ ದೇಶದ ಎಲ್ಲಾ ರಾಜ್ಯದ ಆರೋಗ್ಯ ಸಚಿವರುಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಮುಖವಾಗಿ ಕಳೆದ ಬಾರಿ ಯಾವ ರೀತಿಯಾಗಿರುವಂತಹ ಸಿಚುವೇಶನ್ ರಾಜ್ಯದಲ್ಲಿ ನಿರ್ಮಾಣ ಆಗಿತ್ತು ಅದ ಆ ಹಂತಕ್ಕೆ ಈ ಬಾರಿ ಒಂದ್ ವೇಳೆ ಹೊಸ ವೇರಿಯಂಟ್ ಇಂದ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆ ಸೂಚನೆಗಳು ಕೇಂದ್ರದಿಂದ ಬರಬಹುದು ಇದರ ಜೊತೆಗೆ ನಾಳೆ ಮಹತ್ವದ ಮೀಟಿಂಗ್ ಅನ್ನ ರಾಜ್ಯ ಆರೋಗ್ಯ ಇಲಾಖೆ ಜೊತೆಗೆ ಕಂದಾಯ ಇಲಾಖೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳ ಜೊತೆ ಕೂಡಿ ಕೂಡ ವಿಧಾನಸೌಧದಲ್ಲಿ ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ ಈಗಾಗಲೇ ಸರ್ಕಾರದಿಂದ ಒಂದು ಸಲಹೆ ಸೂಚನೆಗಳು ಜನರಿಗೂ ಕೂಡ ಬಂದಿದೆ ಎಲ್ಲೆಲ್ಲಿ ಯಾವ ರೀತಿಯಾಗಿರುವಂತ ಅಂದ್ರೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ನಾವು ಏನು ಕರಿತೀವಿ ಅದರ ಪ್ರಕಾರ ಬಿಹೇವ್ ಮಾಡೋದಕ್ಕೆ ಒಂದು ಸೂಚನೆಯನ್ನು ಕೂಡ ರಾಜ್ಯ ಆರೋಗ್ಯ ಇಲಾಖೆ ಕೊಟ್ಟಿರುವಂತದ್ದು ಈಗಾಗಲೇ ಅಂದ್ರೆ ಕ್ಲೋಸ್ಡ್ ಆಗಿರುವಂತ ಒಂದು ಮುಚ್ಚಿದ ಜಾಗದಲ್ಲಿ ಯಾವುದೇ ರೀತಿಯಾಗಿರುವಂತಹ ಕಾರ್ಯಕ್ರಮವನ್ನು ನಡೆಸಬಾರದು ಇನ್ ಕೇಸ್ ನಡೆಸಿದ್ರು ಕೂಡ ಅದಕ್ಕೆ ಒಂದಿಷ್ಟು ಕೋವಿಡ್ ಗೈಡ್ಲೈನ್ಸ್ ಏನಿದೆ ಅದನ್ನ ಆ ಕಾರ್ಯಕ್ರಮದ ಆಯೋಜಕರು ಜಾರಿ ಮಾಡುವ ಮೂಲಕವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಆಮೇಲೆ ಸಾರ್ವಜನಿಕವಾಗಿ ಜನರು ಓಡಾಡುವಂತಹ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸುವಂತದ್ದಾಗಿರಬಹುದು ಅಥವಾ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವಂತದ್ದು ಮುಖ್ಯವಾಗಿ ಏನು ಮೆಟ್ರೋ ಓಡಾಟ ಅಥವಾ ಬಸ್ಗಳಲ್ಲಿ ಓಡಾಡುವಂತವರು ರೈಲಲ್ಲಿ ಓಡಾಡುವಂತವರು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನು ಪಾಲಿಸಬೇಕಾಗುತ್ತೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹೊಸ ವೇರಿಯಂಟ್ ಪತ್ತೆ ಆಗಿಲ್ಲ ಅಂದ್ರೂ ಕೂಡ ವಿದೇಶದಿಂದ
ಮತ್ತು ಪಕ್ಕದ ಜಿಲ್ಲೆ ಪಕ್ಕದ ರಾಜ್ಯಗಳಿಂದ ಈ ಹೊಸ ವೇರಿಯಂಟ್ ನಮ್ಮ ರಾಜ್ಯಕ್ಕೆ ಬಂದ್ರೆ ಮತ್ತೊಂದು ಸುತ್ತಿನ ಒಂದು ಏನು ಕೋವಿಡ್ ಏನು ಬಹಳ ಭಯಾನಕವಾಗಿರುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗುತ್ತೆ. ಇದನ್ನ ಆರಂಭದಲ್ಲೇ ತಡೆಗಟ್ಟೋದಕ್ಕೆ ರಾಜ್ಯ ಸರ್ಕಾರ ಕೂಡ ಏನು ಸರ್ಕಸ್ ಮಾಡ್ತಾ ಇರುವಂತದ್ದು. ಈಗಾಗಲೇ ಅದು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ಬೋದು ಅಥವಾ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ಬೋದು, ಈ ಎರಡು ವಿಮಾನ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ಅಂದ್ರೆ ವಿದೇಶದಿಂದ ಬರುವಂತಹ ಏನು ಫ್ಲೈಟ್ಗಳನ್ನ ಫ್ಲೈಟ್ಗಳಲ್ಲಿ ಬರುವಂತಹ ಪ್ರಯಾಣಿಕರನ್ನ ತಪಾಸಣೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಏನು ಅಲ್ಲಿನ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮತ್ತೆ ನಿನ್ನೆ ರಾತ್ರಿ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿರುವಂತಹ ಒಂದು ಏನು ಗೈಡ್ಲೈನ್ಸ್ ಏನಿದೆ, ಇದರಲ್ಲಿ ಈ ಎರಡು ವಿಮಾನ ನಿಲ್ದಾಣಗಳಲ್ಲಿ ರ್ಯಾಂಡಮ್ ಆಗಿ 2% ಜನರನ್ನ ಈ ಒಂದು ಕೋವಿಡ್ ಪರೀಕ್ಷೆಗೆ ಒಳಪಡಿಸಬೇಕು, ಮತ್ತೆ ತಪಾಸಣೆಯನ್ನ ಮಾಡಬೇಕು, ಅವರಿಗೆ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡಬೇಕು ಅನ್ನುವಂಥ ಒಂದು ಒಂದು ಕಟ್ಟಪ್ಪಣೆಯನ್ನು ಕೂಡ ರಾಜ್ಯ ಆರೋಗ್ಯ ಇಲಾಖೆ ಕೊಟ್ಟಿರುವಂಥದ್ದು. ಹೀಗಾಗಿ ಇವತ್ತಿನ ಮನ್ಸುಖ್ ಮಾಂಡವಿಯ ಕೇಂದ್ರ ಆರೋಗ್ಯ ಸಚಿವರ ಜೊತೆ ಇಲ್ಲಿನ ಆರೋಗ್ಯ ಏನು ಸಚಿವರಾಗಿರುವಂತಹ ಸುಧಾಕರ್ ಅವರು ಏನು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಈ ಮೀಟಿಂಗ್ ಅಲ್ಲಿ ಕೇಂದ್ರದಿಂದ ಯಾವ ರೀತಿಯಾಗಿರುವಂತಹ ಸಲಹೆ ಸೂಚನೆಗಳು ಬರುತ್ತೆ, ಮತ್ತೆ ನಾಳಿನ ಸಭೆ ಏನಿದೆ ಆ ಸಭೆಯಲ್ಲಿ ಯಾವ ರೀತಿಯಾಗಿರುವಂತಹ ತೀರ್ಮಾನವನ್ನ ಏನು ರಾಜ್ಯದ ಸರ್ಕಾರದ ಪ್ರತಿನಿಧಿಗಳು ತೆಗೆದುಕೊಳ್ತಾರೆ ಅದು ನಾಳೆ ಗೊತ್ತಾಗುತ್ತೆ. ಆದ್ರೆ ಬಹಳ ಗಂಭೀರವಾಗಿ ಈಗ ಈ ಒಂದು ಪ್ರಕರಣವನ್ನ ಈ ರೀತಿಯಾದ ಘಟನೆಯನ್ನ ತೆಗೆದುಕೊಂಡಿದೆ ಸರ್ಕಾರ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ. ಸೊ ನಾಳೆನೆ ಮಾರ್ಗಸೂಚಿ ಪ್ರಕಟ ಆಗುವ ಸಾಧ್ಯತೆ ಇದೆಯಾ? ಕ್ರಿಸ್ಮಸ್ ನಾಡಿದ್ದೇ ಇರೋದ್ರಿಂದ, ನ್ಯೂ ಇಯರ್ ಕೂಡ ಈಗಿನ ಕೆಲವೇ ದಿನಗಳಲ್ಲಿ ಇರೋದ್ರಿಂದ, ಸೊ ಪ್ರಕಟ ಮಾಡುವಂತಹ ಸಾಧ್ಯತೆ ಕಾಣಿಸ್ತಾ ಇದೆಯಾ? ಹೇಗೆ? ಖಂಡಿತ ನವಿತಾ ಜೈನ್, ಅಂದ್ರೆ ಏನು ನಾಳಿನ ಸಭೆ ಬಳಿಕ ಒಂದಿಷ್ಟು ಹೆಚ್ಚುವರಿ ಗೈಡ್ಲೈನ್ಸ್ ಅನ್ನ ಸರ್ಕಾರ ಕೊಟ್ಟರು ಕೊಡಬಹುದು. ಯಾಕೆಂತ ಹೇಳಿದ್ರೆ ನೀವು ಈಗಾಗಲೇ ಹೇಳಿದ್ರಿ, ಇನ್ನೊಂದು ಒಂದೆರಡು ದಿನಗಳಲ್ಲಿ ಕ್ರಿಸ್ಮಸ್ ಹಬ್ಬ ಇದೆ, ಅದಾಗಿ 4-5 ದಿನಗಳಿಗೆ ಮತ್ತೆ ಹೊಸ ವರ್ಷ ಆಚರಣೆ ಇದೆ. ಈ ಸಂದರ್ಭಗಳಲ್ಲಿ ಒಂದಿಷ್ಟು ಏನು ಹಾಟ್ಸ್ಪಾಟ್ಗಳು ಏನು ಸಾಮಾನ್ಯವಾಗಿ ನಿರ್ಮಾಣ ಆಗುತ್ತೆ. ಈ ಹಾಟ್ಸ್ಪಾಟ್ಗಳಲ್ಲಿ ಯಾವ ರೀತಿಯಾಗಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು, ಯಾವ ರೀತಿಯಾಗಿರುವಂತಹ ಕಟ್ಟೆಚ್ಚರವನ್ನು ತೆಗೆದುಕೊಳ್ಬೇಕು, ಅವೆಲ್ಲವೂ ಕೂಡ ನಾಳಿನ ಸಭೆಯ ಬಳಿಕ ಏನು ಬಹಿರಂಗ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಅಂದ್ರೆ ರಾಜ್ಯದ ಇತರೆ ಜಿಲ್ಲೆಗಳು ಒಂದ್ ಕಡೆ ಆದ್ರೆ ಬೆಂಗಳೂರು ನಗರ ಜಿಲ್ಲೆ ಏನು ಮತ್ತೊಂದು ಕಡೆ ಕಳೆದ 1-2-3 ಕೋವಿಡ್ ಅಲೆಯಲ್ಲೂ ಕೂಡ ಯಾವ ರೀತಿಯಾಗಿರುವಂತ ಸಿಚುವೇಶನ್ ಬೆಂಗಳೂರು ನಗರದಲ್ಲೇ ಆಗಿತ್ತು. ಹೀಗಾಗಿ ಬೆಂಗಳೂರಿಗೆ ವಿಶೇಷವಾಗಿರುವಂತಹ ಒಂದು ಗೈಡ್ಲೈನ್ಸ್ ಜಾರಿ ಆಗುವಂತಹ ಸಾಧ್ಯತೆಗಳು ದಟ್ಟ ಆಗಿರುವಂತದ್ದು. ಪ್ರಮುಖವಾಗಿ ಏನು ಹೊಸ ವರ್ಷಾಚರಣೆ ಆಗಿರ್ಬೋದು, ಮತ್ತೆ ಕ್ರಿಸ್ಮಸ್ಗೆ ನಗರದ ಒಂದಿಷ್ಟು ದೊಡ್ಡ ದೊಡ್ಡ ಏನು ಚರ್ಚ್ಗಳಲ್ಲಿ ಜನಸಂದಣಿ ಹೆಚ್ಚು ಆಗುತ್ತೆ. ಈ ಸಂದರ್ಭದಲ್ಲೂ ಕೂಡ ಸಾಮಾಜಿಕ ಅಂತರ ಆಗಿರ್ಬೋದು ಅಥವಾ ಮಾಸ್ಕ್ ಅನ್ನ ಧರಿಸುವಂತದ್ದು ಇವೆಲ್ಲವನ್ನು ಕೂಡ ಟ್ಯೂನ್ ಔಟ್ ಮಾಡೋದಕ್ಕೆ ಯಾವ ರೀತಿಯಾಗಿರುವಂತಹ ಕ್ರಮವನ್ನು ತೆಗೆದುಕೊಳ್ಬೇಕು. ಬಿಬಿಎಂಪಿ ಮಾಸ್ಟರ್ಗಳಿದ್ದಾರೆ, ಬಿಬಿಎಂಪಿ ಸಿಬ್ಬಂದಿಗಳಿದ್ದಾರೆ, ಮತ್ತೆ ಪೊಲೀಸ್ ಇಲಾಖೆ ಟ್ರಾಫಿಕ್ ಪೊಲೀಸ್ ಇಲಾಖೆ ಇವರೆಲ್ಲರನ್ನು ಕೂಡ ಯಾವ ರೀತಿಯಾಗಿ ಸಮರ್ಪಕವಾಗಿ ಬಳಸ್ಕೋಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಾಳಿನ ಸಭೆ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಈ ಬಾರಿಯ ಕ್ರಿಸ್ಮಸ್ ಮತ್ತೆ ಹೊಸ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತೂ ಬೀಳೋದು ಈಗಾಗಲೇ ದಟ್ಟ ಆಗಿದೆ, ಅದು ನಾಳಿನ ಸಭೆಯ ಬಳಿಕ ಬಹಿರಂಗ ಆಗುತ್ತೆ. ನವಿತಾ, ಅಂದ್ರೆ ಈಗ ನಿನ್ನೆಯ ಗೈಡ್ಲೈನ್ಸ್ ಅಲ್ಲಿ ಕೂಡ ಒಂದಷ್ಟು ವಿಚಾರಗಳನ್ನ ಹೇಳಿದೆ, ಇಮ್ಯುನಿಟಿಗಾಗಿ ಏನ್ ಮಾಡಬೇಕಾಗುತ್ತೆ, ಬೂಸ್ಟರ್ ಡೋಸ್ ವಿಚಾರ ಅಂತ ಹೇಳಿ, ಸೊ ಅದರ ಸಿದ್ಧತೆಗಳು ಯಾವ ರೀತಿಯಾಗಿ ಮಾಡಿಕೊಂಡಿದೆ ಹಾಗಾದ್ರೆ ರಾಜ್ಯ? ನವಿತಾ, ಪ್ರಮುಖವಾಗಿ ಈಗಾಗಲೇ ಕೋವ್ಯಾಕ್ಸಿನ್ ಅಂದ್ರೆ ಲಸಿಕೆ ರಾಜ್ಯದಲ್ಲಿ ಶಾರ್ಟೇಜ್ ಇಲ್ಲ, ಆದ್ರೆ ಕೋವಿಶೀಲ್ಡ್ ಅನ್ನುವಂತ ಕಂಪನಿಯ ಲಸಿಕೆ ನಮ್ಮ ರಾಜ್ಯದಲ್ಲಿ ಏನು ಶಾರ್ಟೇಜ್ ಇರುವಂತದ್ದು. ಈ ನಿಟ್ಟಿನಲ್ಲಿ ಜನರೇ ಖುದ್ದಾಗಿ ಕಳೆದ 3 ಅಲೆಗಳಲ್ಲಿ ಯಾವ ರೀತಿಯಾಗಿರುವಂತಹ ಮನೆ ಮದ್ದುಗಳನ್ನ ಪ್ರಯೋಗ ಮಾಡಿದ್ರು ಅದನ್ನ ಮತ್ತೊಮ್ಮೆ ಜನರು ಫಾಲೋ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದು ಬಿಸಿನೀರನ್ನ ಕುಡಿಯುವಂತದ್ದಾಗಿರ್ಬೋದು ಅಥವಾ ಏನು ಕಷಾಯವನ್ನ ಮಾಡಿ ಮನೆಯಲ್ಲೇ ಕುಡಿಯುವಂತದ್ದು, ಈ ಮತ್ತೆ ವ್ಯಾಯಾಮವನ್ನು ಮಾಡುವಂತದ್ದು, ದೈಹಿಕವಾಗಿ ಸದೃಢಗೊಳ್ಳೋದಕ್ಕೆ ಯಾವ ರೀತಿಯಾಗಿರುವಂತಹ ಅದು ಯೋಗ ಆಗಿರ್ಬೋದು ಅಥವಾ ಬೆಳಗಿನ ಜಾವ ಎದ್ದು ಓಡಾಡೋದಾಗಿರ್ಬೋದು, ವ್ಯಾಯಾಮವನ್ನು ಮಾಡೋದಾಗಿರ್ಬೋದು, ಈ ರೀತಿಯಾಗಿರುವಂತಹ ದೈಹಿಕ ಸದೃಢತೆಯನ್ನ ಗಳಿಸ್ಕೊಳ್ಳೋದಕ್ಕೆ ಯಾವುದೆಲ್ಲ ಮಾದರಿಗಳಿದೆಯೋ ವಿಧಾನಗಳಿದೆಯೋ ಅದೆಲ್ಲವನ್ನು ಕೂಡ ಜನರು ಮಾಡ್ಕೋಬೇಕು. ಕೇವಲ ಲಸಿಕೆ ಅಥವಾ ಈ ಒಂದು ಮಾಸ್ಕ್ ಹಾಕೋದ್ರಿಂದ ಸಾಮಾಜಿಕ ಅಂತರ ಕಾಪಾಡೋದ್ರಿಂದನೇ ಇವೆಲ್ಲವೂ ಕೂಡ ಏನು ಕೊರೋನಾ ಜೊತೆಗೆ ನಾವು ಹೋರಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಆ ನಿರ್ಧಾರಕ್ಕೆ ಇದೀಗ ಸರ್ಕಾರ ಬಂದಿರುವಂತದ್ದು. ಹೀಗಾಗಿ ಲಸಿಕೆ ಒಂದು ರಾಮಬಾಣ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಜನರೇ ತಮಗೆ ಬೇಕಾಗಿರುವಂತಹ ಇಮ್ಯುನಿಟಿ ಪವರ್ ಅನ್ನ ಬಿಲ್ಡ್ ಮಾಡ್ಕೋಬೇಕು. ಟೈಮ್ ಟು ಟೈಮ್ಗೆ ಆಹಾರವನ್ನ ತಿನ್ನೋದಾಗಿರ್ಬೋದು ಅಥವಾ ವ್ಯಾಯಾಮವನ್ನ ಮಾಡಿ ಯೋಗವನ್ನ ಮುಖ್ಯವಾಗಿ ಮಾಡುವಂತದ್ದು, ಮತ್ತೆ ಬಿಸಿನೀರನ್ನೇ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡಿರುವಂತದ್ದು, ಮತ್ತೆ ಬೆಳಿಗ್ಗಿನ ಜಾವ ಮತ್ತೆ ಸಂಜೆ ಜಾವ ಏನು ಸಂಜೆ ಹೊತ್ತಲ್ಲಿ ಜಾಸ್ತಿ ಹೊರಗಡೆ ಓಡಾಡುವ ಹಾಗಿಲ್ಲ. ಅಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಶೀತ ವಾತಾವರಣ ಬೆಳಗಿನ ಜಾವ ಮತ್ತೆ ಸಂಜೆ ಇರುತ್ತೆ, ಹೀಗಾಗಿ ಇದನ್ನ ತಪ್ಪಿಸ್ಕೊಂಡು ಆ ಸಮಯದಲ್ಲಿ ಒಂದಿಷ್ಟು ಏನು ಕೆಮ್ಮು ಜ್ವರ ನೆಗಡಿ ಶೀತ ಈ ರೀತಿಯಾದ ಮಾಹಿತಿ ಪಡ್ಕೊಳ್ತೀನಿ. ಆಶಿಕಿನ ಹೊಸ ವರ್ಷಕ್ಕೆ ಬರುತ್ತಾ ಹೊಸ ರೂಲ್ಸ್, ಹೊಸ ವರ್ಷದ ಸಂಭ್ರಮದ ಮೇಲೆ ಕರಿ ನೆರಳು ಬೀರದಂತೂ ಗ್ಯಾರಂಟಿ.
ಜನ ಒಟ್ಟಾಗಿ ಸೇರ್ತಾರೆ ಗುಂಪು ಗುಂಪಾಗಿ ಸೇರ್ತಾರೆ ಈ ಸಂದರ್ಭದಲ್ಲಿ ಕೊರೋನಾ ಸ್ಫೋಟ ಆಗುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ನಾಳಿನ ಸಭೆಯಲ್ಲಿ ಪ್ರತ್ಯೇಕ ಗೈಡ್ ಲೈನ್ಸ್ ಅನ್ನು ತರುವಂತ ಚಾನ್ಸಸ್ ಇದೆ ಘೋಷಣೆ ಮಾಡುವ ಸಾಧ್ಯತೆ ಇದೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಪ್ರತ್ಯೇಕ ಗೈಡ್ ಲೈನ್ಸ್ ಅನ್ನು ಕೊಡುವ ಚಾನ್ಸಸ್ ಇದ್ದು ಕಂದಾಯ ಸಚಿವ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ ಈ ಸಭೆ ನಾವು ಆಗಲೇ ಹೇಳ್ತಾ ಇದ್ವಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಒಂದ ಕಡೆ ಕ್ರಿಸ್ಮಸ್ ಮತ್ತೊಂದ ಕಡೆ ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಸಭೆಯನ್ನ ಮಾಡುತ್ತಾರೆ ಗೈಡ್ ಲೈನ್ಸ್ ಸಂಬಂಧ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನು ನಡೆಸುತ್ತಾರೆ ಸಂಬಂಧಪಟ್ಟಂತ ಒಂದು ಸಭೆಯನ್ನ ಬೆಂಗಳೂರಲ್ಲಿ ಕರೀತಾ ಇದೀನಿ ಕೋವಿಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಬರ್ತಾ ಇದೆ ಅದರ ಉಪಾಧ್ಯಕ್ಷನಾಗಿ ನಾನು ಇದ್ದೀನಿ ನಾಳೆ ಸುಧಾಕರ್ ಅವರಿಗೆ ಹೆಲ್ತ್ ಮಿನಿಸ್ಟರ್ ಮತ್ತು ಹೆಲ್ತ್ ಇಲಾಖೆ ರೆವಿನ್ಯೂ ಪೊಲೀಸ್ ಸಂಬಂಧಪಟ್ಟಂತ ಇಲಾಖೆಗಳನ್ನು ನಾಳೆ ಸಭೆ ಕರೆದು ತುರ್ತಾಗಿ ಕೋವಿಡ್ಗೆ ಏನು ಕ್ರಮಗಳನ್ನು ಮುಂಜಾಗ್ರತೆ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಅದಕ್ಕೆ ಬೇಕಾದಂಥ ನಿಯಮಗಳನ್ನು ರೂಪಿಸಿ ಮಾಡುವಂಥದ್ದು ಹೊಸ ವರ್ಷ ಬೇರೆ ಬರ್ತಾ ಇದೆ ನ್ಯೂ ಇಯರ್ ಆಚರಣೆ ಸಂದರ್ಭದಲ್ಲೂ ಕೂಡ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಇಷ್ಟಕ್ಕೂ ಸಂಬಂಧಪಟ್ಟಂಥ ಒಂದು ಸಭೆಯನ್ನು ನಾಳೆ ಕರೀತಾ ಇದ್ದೀನಿ ವಿಧಾನಸೌಧದಲ್ಲಿ ಅಲ್ಲಿ ಇನ್ನಷ್ಟು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದಿದೆ ಕೋವಿಡ್ ಹೊಸ ವರ್ಷದ ಸಂಭ್ರಮದಲ್ಲಿರುವಂತಹ ಜನರಿಗೆ ಇದು ಈಗ ಕರಿ ನೆರಳು ಬೀಳುವ ಸಾಧ್ಯತೆ ಇದೆ ಜನ ಒಟ್ಟೊಟ್ಟಾಗಿ ಸೇರ್ಕೊಳ್ತಾರೆ ಗುಂಪು ಗುಂಪಾಗಿ ಸೇರ್ತಾರೆ ಹಬ್ಬ ಹರಿದಿನ ಅಂತ ಹೇಳಿದ್ರೆ ಕೇಳಬೇಕಾ ನ್ಯೂ ಇಯರ್ ಪಾರ್ಟಿ ಅಂದ್ರೆ ಹೇಳೋದು ಕೇಳಬೇಕಾ ಖಂಡಿತ ಇಲ್ಲ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಜನ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ಆದ್ರೆ ಆ ಪ್ಲಾನ್ಗೆ ಈಗ ಕರಿ ನೆರಳು ಬೀಳುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಹೊಸ ರೂಲ್ಸ್ ಅನ್ನ ತರುವ ಸಾಧ್ಯತೆ ಇದೆ ಹೊಸ ಗೈಡ್ ಲೈನ್ಸ್ ಅನ್ನ ನಾಳೆ ಘೋಷಣೆ ಮಾಡುವ ಸಾಧ್ಯತೆ ಇದೆ ಸರ್ಕಾರ ಈಗ ಇದನ್ನ ಬಹಳ ಗಂಭೀರವಾಗಿ ಮೊದಲೇ ತೆಗೆದುಕೊಂಡಿದೆ ಯಾವುದೇ ರೀತಿಯಲ್ಲೂ ರಾಜ್ಯದಲ್ಲಿ ಇಂತಹ ಸಮಸ್ಯೆಗಳು ಆಗಬಾರದು ಈ ಹಿಂದಿನ ಅನುಭವಗಳು ಸಾಕಷ್ಟು ಇದೆ ಏನೇನಾಗಿದೆ ಯಾವ ರೀತಿ ಸಮಸ್ಯೆಗಳಾಗಿದೆ ಸಾವು ನೋವುಗಳನ್ನ ನೋಡಿದೀವಿ ನಾವು ವ್ಯಾಕ್ಸಿನ್ ನ ವಿಚಾರಕ್ಕೆ ಸಂಬಂಧಪಟ್ಟಾಗಂತಹ ಸಾಲುಗಟ್ಟಲೆ ಜನ ಕಾಯ್ತಾ ಇದ್ದಿದ್ದನ್ನ ನಾವು ನೋಡಿದ್ವಿ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಅನ್ನುವಂತಹ ಅಳುವನ್ನ ನೋಡಿದೀವಿ ಹಾಸ್ಪಿಟಲ್ ಸಿಗ್ತಾ ಇಲ್ಲ ಅನ್ನೋದನ್ನ ನೋಡಿದ್ವಿ ಸೊ ಇದು ಯಾವುದು ಆಗಬಾರದು ಅನ್ನುವ ಕಾರಣಕ್ಕಾಗಿ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಬರುತ್ತಾ ಅನ್ನುವ ಪ್ರಶ್ನೆ ಈಗ ಜನರಲ್ಲಿದೆ ಎಲ್ಲರೂ ಅದೇ ಕೇಳ್ತಾ ಇದ್ದಾರೆ ನ್ಯೂ ಇಯರ್ ಟೈಮಲ್ಲಿ ಏನಾದರೂ ಈ ರೀತಿ ಗೈಡ್ಲೈನ್ಸ್ ಮಾಡ್ತಾರಾ ಜನ ಗುಂಪು ಗುಂಪಾಗಿ ಸೇರಬಾರ್ದು ಅನ್ನುವಂತಹ ರೀತಿ ರೂಲ್ಸ್ ಮಾಡಿದ್ರೆ ಏನಪ್ಪ ಈಗಾಗಲೇ ನಾವು ನ್ಯೂ ಇಯರ್ಗೆ ಹೊಸದಾಗಿ ಒಂದು ರೀತಿಯ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಆರೋಗ್ಯಕ್ಕಿಂತ ಯಾವುದೂ ದೊಡ್ಡದಲ್ಲ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೊಳ್ಬೇಕು ನಮ್ಮ ಕುಟುಂಬದವರ ಆರೋಗ್ಯವನ್ನು ನಾವೇ ಕಾಪಾಡ್ಕೊಳ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಎಲ್ಲವೂ ಆದ್ಮೇಲೆ ನಾವು ದೂರೋದಕ್ಕಿಂತ ಮೊದಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಜೊತೆಗೆ ಇಡೀ ಒಂದು ರಾಜ್ಯದಲ್ಲಿ ಯಾವ ರೀತಿ ಸಮಸ್ಯೆಗಳು ಆಗದ ಹಾಗೆ ನೋಡ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಸರ್ಕಾರ ಈಗ ನಾಳೆ ಮಹತ್ವದ ಮೀಟಿಂಗ್ ಅನ್ನ ಕರೆದಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ಶರಣು ಈಗ ಬೆಂಗಳೂರಿಗೆನೆ ಬೇರೆ ರೀತಿ ಆದಂತಹ ಹೊಸ ಗೈಡ್ಲೈನ್ಸ್ ಅನ್ನ ತರೋದಕ್ಕೆ ಹಾಗಾದ್ರೆ ಸಿದ್ಧತೆಗಳು ನಡೆದಿದೆಯಾ ಹೇಗೆ ನಾಳಿನ ಮೀಟಿಂಗ್ ನಂತರ ಗೈಡ್ಲೈನ್ಸ್ ಹೊರಬೀಳುವ ಸಾಧ್ಯತೆ ಇದೆ ಹಾಗಾದ್ರೆ ಖಂಡಿತ ನವಿತಾ ಯಾಕಂದ್ರೆ ಮೊದಲು ಆರಂಭದಲ್ಲಿ ಅಂದ್ರೆ 2 ದಿನಗಳ ಮುಂಚಿತವಾಗಿ ಬಿಬಿಎಂಪಿಯ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಹೇಳಿದ್ದು ಪ್ರತ್ಯೇಕವಾದಂತ ನಿಯಮಗಳನ್ನು ಅಥವಾ ಪ್ರತ್ಯೇಕವಾದಂತ ಮಾರ್ಗಸೂಚಿಗಳನ್ನು ಹೊರಡಿಸಿ ಅಂತೇಳಿ ನಾವೇನು ಮನವಿ ಮಾಡ್ಕೊಳ್ಳೋದಿಲ್ಲ ಆದರೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಈ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಯಾಕಂದರೆ ಬೆಂಗಳೂರಿನಲ್ಲಿ ಜನಸಂಖ್ಯೆಯೂ ಕೂಡ ಜಾಸ್ತಿ ಮತ್ತು ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಜಾಸ್ತಿ ಜನಸಂದಣಿನೂ ಕೂಡ ಸೇರುತ್ತೆ ಉತ್ತಮವಾದಂಥ ಸೆಲೆಬ್ರೇಷನ್ನು ಕೂಡ ಇರುತ್ತೆ ಕಳೆದ 3 ವರ್ಷಗಳಿಂದನೂ ಕೂಡ ಕೋವಿಡ್ ಕಾರಣಕ್ಕಾಗಿ ಸೆಲೆಬ್ರೇಷನ್ನು ಕೂಡ ಆಗಿದ್ದಿಲ್ಲ ಈ ಬಾರಿ ಬೇರೆ ಬೇರೆ ಸಂಘಟಕರು ಆಯೋಜಕರು ಅದರಲ್ಲೂ ಕೂಡ MG ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟಲ್ಲಿ ವಿವಿಧ ರೀತಿಯಾಗಿ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡಲಿಕ್ಕೆ ಮುಂದಾಗಿದ್ದರು ಸೊ ಈ ಹಿನ್ನೆಲೆಯಲ್ಲಿ ಈಗ ಕರೋನಾ ಚೀನಾ ಸೇರಿದಂತೆ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಕರೋನಾ ಕೇಸಸ್ ಹೆಚ್ಚಳ ಆಗ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದು ಅನಿವಾರ್ಯ ಮತ್ತು ಎಚ್ಚರಿಕೆ ತೆಗೆದುಕೊಳ್ಳೋದು ಕೂಡ ಅನಿವಾರ್ಯ ಅನ್ನೋ ಕಾರಣಕ್ಕಾಗಿ ಕೆಲವೊಂದಷ್ಟು ಷರತ್ತುಬದ್ಧ ನಿಯಮಗಳನ್ನು ರೂಪಿಸಬೇಕಾಗತ್ತೆ ಅಂತೇಳಿ BBMP ಮಾಹಿತಿಯನ್ನು ನೀಡಿತು ಇದರ ಹಿನ್ನೆಲೆಯಲ್ಲಿ ಇವತ್ತು ನಡೆಯುವಂಥ ಸಭೆ ಮತ್ತು ನಾಳೆ ನಡೆಯುವಂಥ ಸಭೆ ಎರಡು ಸಭೆಗಳಲ್ಲೂ ಕೂಡ ಮಹತ್ವವಾಗಿ ಬೆಂಗಳೂರಿನಲ್ಲಿ ಪ್ರತ್ಯೇಕವಾದಂಥ ಮಾರ್ಗಸೂಚಿಗಳನ್ನು ಹೊರಡಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ ಈಗಾಗಲೇ ಆರೋಗ್ಯ ಇಲಾಖೆ ಕೆಲವೊಂದಷ್ಟು ಗೈಡ್ಲೈನ್ಸನ್ನು ಕೂಡ ನೀಡಿದೆ ಜನರಲ್ ಆಗಿ ಅಂದರೆ ಒಳಾಂಗಣದಲ್ಲಿ ಹೇಗಿರಬೇಕು ಮತ್ತು ಹೊರಾಂಗಣದಲ್ಲಿ ಹೇಗಿರಬೇಕು ಮಾಸ್ಕನ್ನು ಆಸ್ಪತ್ರೆಗಳಲ್ಲಿ ಕಡ್ಡಾಯ ಮಾಡಿರೋದು ಬಿಟ್ಟರೆ ಇನ್ನುಳಿದಂತೆ
ಮಾಸ್ಕ್ ಗಳನ್ನು ಹಾಕೊಳ್ಳೋದು ಉತ್ತಮ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ವಾರದಲ್ಲಿ ಕೊರೋನಾ ಕೇಸಸ್ ಹೇಗೆ ಜಾಸ್ತಿ ಆಗುತ್ತೆ ಅನ್ನೋದರ ಬೇಸ್ ಮೇಲೆ ಮತ್ತಷ್ಟು ಮಾರ್ಗಸೂಚಿಗಳನ್ನು ಹೊರಡಿಸಬಹುದು. ಆದರೆ 25ನೇ ತಾರೀಕು ಕ್ರಿಸ್ಮಸ್ ಇದೆ ಮತ್ತು 1ನೇ ತಾರೀಕು ನ್ಯೂ ಇಯರ್ ಇರೋದ್ರಿಂದಾಗಿ ಇವತ್ತು ಸಂಜೆ ಅಥವಾ ನಾಳೆಗೆ ಮತ್ತಷ್ಟು ಬೆಂಗಳೂರಿನಲ್ಲಿ ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಮಾರ್ಗಸೂಚಿ ಹೊರಡಿಸುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನವಿತಾ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ.